ನಮ್ಮ ಹತ್ತಾರಂತ ಕೋಮಿ ಗೌತಮ್ ಅವರ ಪ್ರಚಾರಕ್ಕಾಗಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ನಮ್ಮ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ಕೋಮಿಗೆ ನಮಸ್ಕಾರ ಮಾಡೋದು ಒಂದು ನಮಸ್ಕಾರ ಹಾಕಿದ್ರೆ ಸಾಕು. ನೋಡಿ ಜಾಗದ ಮುಂದೆ ಒಂದೇ ಜಾಗದಲ್ಲಿ ಇವತ್ತು ಕರ್ನಾಟಕದ ರೈತರಾಗಲಿ, ಕರ್ನಾಟಕದ ಮಹಿಳೆಯರಾಗಲಿ, ಕರ್ನಾಟಕದ ಮುಖ್ಯಮಂತ್ರಿ ಯಾರೇ ಆಗಲಿ, ಇವತ್ತು ಒಂದೇ ಒಂದು ನಮ್ಮ ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿ ಅವರು ಎಷ್ಟು ಜನಕ್ಕೆ ಸುಪ್ರವಾಗಿದೆ ಬಗ್ಗೆ ನಾನು ಗೊತ್ತಿದ್ದೆ ಚೆನ್ನಾಗಿ. 24 ವರ್ಷದಿಂದ ನಿಮ್ಮ ಹತ್ರ ನೋಡಿದೀವಿ, ಏನು ಹೆಂಗೆ ಯಾವ ತರ ಅಂತ ಎಲ್ಲ ಗೊತ್ತಿದೆ ನಿಮ್ಮ ಬಗ್ಗೆ ಎಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಹಸ್ತದ ಗುರುತಿಗೆ 25 ನಿಮ್ಮೆಲ್ಲರ ಅತಿ ಹೆಚ್ಚು ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ. ನೀವು ನಿಮ್ಮ ಕಾಯುವಂತ ಮನುಷ್ಯ ನಾನು ಖಂಡಿತವಾಗ್ಲೂ ಯಾವತ್ತಿದ್ದು ನಿಮ್ಗೆ ಕಾಯ್ತೇನೆ, ಯಾವತ್ತಿದ್ದು ನಿಮ್ ಜೊತೆಯಲ್ಲಿ ಹೋಗ್ತೇನೆ. ನಿಮ್ಮ ಕಾರು ನಿಮ್ಮ ಕಷ್ಟ ಸುಖಗಳು ಎಲ್ಲವನ್ನು ನೋಡುವಂತ ಕೆಲಸ ನಾನು ಯುವಕರು ಮಾಡ್ತಾ ಇದ್ದೇನೆ. ನಾನು ಒಂದು ಹೇಳ್ತೀನಿ, ಅವ್ರು ಹೇಳಿದ್ದಕ್ಕೆ ಯಾಕಂದ್ರೆ ತೆನೆಯಲ್ಲಿರ್ಬೇಕು ಹೊಂದಿರ್ಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆಕಾಶಕ್ಕೆ ನಕ್ಷತ್ರಗಳ ಚಂದ, ಭೂಮಿಗೆ ಹಸಿರು ಚಂದ, ನದಿಗೆ ನಾಟು ಚಂದ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತ ಕೈ ಚಂದ, ಬಂಸು ತಲೆ ಬಸ್ಬೇಕಂದ್ರೆ ಕರಿಬೇಕು, ಊಟ ಮಾಡ್ಬೇಕಂದ್ರೆ ಕರಿಬೇಕು, ನಮ್ಮ ಹೆಣ್ಣು ಕೊಟ್ಟಿಟ್ಕೋಬೇಕಂದ್ರೆ ಕರಿಬೇಕು, ಎಂಬತ್ತು ತಲೆ ಬಸ್ಬೇಕಂದ್ರೆ ಕರಿಬೇಕು. ಕೊನೆ ಬಂದ್ಬಿಟ್ಟು ಕಬ್ಬನಲ್ಲಿದ್ದು ಚೆಂದಾಗಿರೋದು ನೋಡಕ್ ಬಂದ್ರೆ ಚೆನ್ನಾಗಿರ್ತದ, ತಾವೆ ಬಂದ್ಬಿಟ್ಟು ನಮ್ಮ ಕೆರೆಯಲ್ಲಿದ್ರೆ ಚೆನ್ನಾಗಿತ್ತು ಅದು ನೋಡಕ್ಕೆ, ಅದು ನೋಡಕ್ ಬಂದ್ರೆ ಚೆನ್ನಾಗಿತ್ತು, ನಾಲ್ಕು ಒನ್ ಅವರಲ್ಲೂ ಪಾಡಾಗ್ಬಿಡ್ತದೆ ಅದು. ಅದರಿಂದ ತಾವೆಲ್ಲರೂ ನಾನು ಅಕ್ಕ ತಂಗಿರಲ್ಲಿ ಅವ್ರ ತಾಲೂಕಿನ ಜನ ಎಲ್ಲರಲ್ಲಿ ಮನವಿ ಮಾಡ್ತೀನಿ, ನೀವೆಲ್ಲರೂ 26 ನಿಮ್ಮ ಮೇಲೆ ನಂಬಿಕೆ ಇದ್ರೆ ಇಡೀ ಜಿಲ್ಲೆಯಲ್ಲಿ ಮುಳುಗಾದ ತಾಲೂಕು ಮೇಲೆ ನಮ್ಮ ಸಿದ್ದರಾಮಯ್ಯ ಅವರಾಗ್ಬೋದು, ನಮ್ಮ ಡಿ ಕೆ ಸಾಹೇಬ್ ಆಗ್ಬೋದು, ನಮ್ಮ ಪಕ್ಷದ ಎಲ್ಲ ಹಿರಿಯ ಕೊಟ್ಟರು ನಮ್ಮೆಲ್ಲರೂ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿದ್ರೆ ಮುಳುಗಾದಲ್ಲಿ ಒಳ್ಳೆ ನಿಜ ಕೊಡುವುದು ಅಂತ ಆ ಗೌರವ ಗಣಿಕೆಯನ್ನು ಕಾಪಾಡಿ ಈ ಒಳ್ಳೆ ವಿಷಯದ ಜನ ಕಾರಣ ನಂಬಿಕೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ವಿವೇಕಂದಣ್ಣವರು, ಅಣ್ಣನನ್ನ ಅವರು, ರಾಮಲಿಂಗ ರೆಡ್ಡಿ ಅವರು, ಮುಖ್ಯವಾಗಿ ನಮ್ಮ ಆದಿನಾರಾಯಣ ಅವರು ರಾತ್ರಿ ನಮ್ಮ ಕೆಲಸ ಮಾಡಿಕೊಡುವಂತಿದ್ರು, ಅವರಿಗೆ ನಿಮ್ಮೆಲ್ಲರ ಧನ್ಯವಾದಗಳನ್ನು ತಿಳಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಕರ್ನಾಟಕಕ್ಕೆ ಜಯವಾಗುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಕರ್ನಾಟಕಕ್ಕೆ ಜಯವಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಗುರುಗಳಾದಂತ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ ಅಂತ ತರದಲ್ಲಿ ಮನವಿ ಮಾಡ್ಕೊಳ್ತೀನಿ.